ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಾಜಕೀಯದ ರಂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ದಾಸರಹಳ್ಳಿಯಲ್ಲಿ ಹ್ಯಾಟ್ರಿಕ್ ಬಾರಿಸೋಕೆ ಬಿಜೆಪಿ ಎಸ್ ಮುನಿರಾಜು ಹೊರಟಿದ್ದಾರೆ. ಹೀಗಾಗಿ ಹಗಲು ರಾತ್ರಿ ಎನ್ನದೆ ಮತ ಭೇಟೆಯಲ್ಲಿ ತೊಡಗಿದ್ದಾರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ದಕ್ಷಿಣ ಏಷ್ಯಾದಲ್ಲಿಯೇ ಅತಿದೊಡ್ಡ ಕೈಗಾರಿಕಾ ಪ್ರದೇಶ ಅನ್ನೋ ಹೆಗ್ಗಳಿಕೆ ಪಡೆದಿದೆ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ದೂರ ದೂರಿನಿಂದ ಬಂದ ಬಡ ಮತ್ತು ಮಧ್ಯಮ ವರ್ಗದವರೇ ಹೆಚ್ಚು. ಇಂಥ ಮತದಾರರನ್ನ ಸೆಳೆಯಲು ಹಾಲಿ ಶಾಸಕ ಎಸ್ ಮುನಿರಾಜು ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಎರಡು ಸಾವಿರದ ಎಂಟು ಮತ್ತು 2013 ಎರಡು ಬಾರಿ ಆಯ್ಕೆಯಾಗಿರೋ ಮುನಿರಾಜು ದಾಸರಹಳ್ಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯಿಂದಲೇ ಜನರಿಗೆ ಹತ್ತಿರವಾಗಿದ್ದಾರೆ. ಆರಂಭದಲ್ಲಿ ಕ್ಷೇತ್ರದಲ್ಲಿ ಒಳಚರಂಡಿ ವ್ಯವಸ್ಥೆ, ಕುಡಿಯಲು ಕಾವೇರಿ ನೀರು, ಒಂದು ಪಾರ್ಕ್ ಕೂಡ ಇರಲಿಲ್ಲ. ರಸ್ತೆಗಳು ಅಧೋಗತಿಯಲ್ಲಿತ್ತಂತೆ. ಆದರೆ ಮುನಿರಾಜು ಶಾಸಕರಾಗಿ ಆಯ್ಕೆಯಾದ ಮೇಲೆ 40 ಪಾರ್ಕ್ಗಳು, ಸರ್ಕಾರಿ ಶಾಲೆಗಳನ್ನ ಮಾದರಿ ಶಾಲೆಯನ್ನಾಗಿಸಿ ಅಭಿವೃದ್ಧಿಪಡಿಸಿದ್ದಾರಂತೆ. ನಿರಂತರವಾಗಿ 10 ವರ್ಷಗಳಿಂದ ಜನರ ಪರ ಇದ್ದೀವಿ, ಅಭಿವೃದ್ಧಿ ಪರ ಇದ್ದೀವಿ. ನಮ್ಮ ಮುಖಂಡರು ನಾವು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದೀವಿ. ಹಾಗಾಗಿ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಹೋದ ಕಡೆ ಎಲ್ಲ ಒಳ್ಳೆ ಪ್ರಕ್ರಿಯೆ, ಒಳ್ಳೆ ಪ್ರತಿಕ್ರಿಯೆ ಇದೆ. ಇಲ್ಲ, ನೀವು ಸಾರಿ ಗೆಲ್ಲಬೇಕು, ಸರ್ಕಾರ ಬಂದರೆ ನೀವೇನಾದರೂ ಜವಾಬ್ದಾರಿ ತೊಗೊಬೇಕು ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಬಿಜೆಪಿ ಭದ್ರಕೋಟೆ ಅಂತಾನೇ ಖ್ಯಾತಿ ಪಡೆದಿರೋ ದಾಸರಹಳ್ಳಿಯಲ್ಲಿ ಈ ಬಾರಿಯೂ ಕಮಲ ಅರಳೋದು ಶತಸಿದ್ಧ ಅನ್ನೋ ವಿಶ್ವಾಸದಲ್ಲೇ ಮುನಿರಾಜು ಇದ್ದಾರೆ. ಹೀಗಾಗಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪ್ರಚಾರ ನಡೆಸ್ತಾ ಇದ್ದಾರೆ. ಪಾರ್ವತಿ ನಗರ, ಎಂಇಸಿ ಬಡಾವಣೆ, ಪ್ರೀತಿ ಬಡಾವಣೆ, ಫ್ರೆಂಡ್ಸ್ ಕಾಲೋನಿ, ರಾಜೇಶ್ವರಿ ನಗರ, ರಾಜಗೋಪಾಲ್ ನಗರ ಕ್ಷೇತ್ರಾದ್ಯಂತ ಅಪಾರ ಬೆಂಬಲಿಗರು ಮತ್ತು ಕಾರ್ಯಕರ್ತರ ಜೊತೆಗೂಡಿ ಮತಯಾಚಿಸಿದ್ರು. 2008 ಆಯ್ಕೆ ಆದ್ಮೇಲೆ ಇವತ್ತಿನವರೆಗೂ ಈ ಕ್ಷೇತ್ರ ಸುಭದ್ರವಾಗಿ ಉತ್ತಮವಾಗಿ ನಡ್ಕೊಂಡು ಬಂದಿದೆ. ಮುಂದಿನ ರೀತಿ ಅದೇ ರೀತಿ ನಡ್ಕೊಂಡ್ಬಿಡ್ತದೆ. ಪ್ರತಿ ಮತದಾರರಲ್ಲಿ ಮುನಿರಾಜು ಅವರು ಅವರ ಮನದಾಳದಲ್ಲಿದ್ದಾರೆ. ಮುನಿರಾಜವರು ಅತಿ ಹೆಚ್ಚು ಮಚ್ಗಳಲ್ಲಿ ಈ ಬಾರಿ ಕೂಡ ಜೈಬೇರಿ ಬಾರಿ ಹ್ಯಾಟ್ರಿಕ್ ಸಾಧಿಸುವತ್ತ ಅವರು ಜಯಶೀಲರಾಗ್ತಾರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿನ 8 ವಾರ್ಡ್ಗಳಲ್ಲಿ 5 ವಾರ್ಡ್ಗಳಲ್ಲಿ ಬಿಜೆಪಿ ಗೆದ್ದಿರೋದು ಕೂಡ ಮುನಿರಾಜು ಗೆಲುವಿಗೆ ಅನುಕೂಲ ಅನ್ನೋ ನಿರೀಕ್ಷೆ ಕೂಡ ಇದೆ. ಈ ಬಾರಿ ಹ್ಯಾಟ್ರಿಕ್ ಬಾರಿಸ್ತಾರ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ 9.